ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಇವಾಗ ಮಳೆಗಾಲದ ಸಮಯವಾಗಿದ್ದು ಈ ಸಮಯದಲ್ಲಿ ಮೆಣಸಿನ ಗರಿಗಳು ಬರುವ ಸಮಯವಾಗಿರುತ್ತದೆ ಹೆಚ್ಚಿನ ಗರಿಗಳು ಬಂದಿರುವ ಬಳ್ಳಿಯಲ್ಲಿ ಗರಿಗಳು ಉಳಿದುಕೊಂಡು ಕ್ರಾಪ್ ಆಗಿ ಕನ್ವರ್ಟ್ ಆಗಲು ನಾನೊಂದು ಫೋಲಿಯರ್ ಸ್ಪ್ರೇಯನ್ನು ರೆಕಮೆಂಡ್ ಮಾಡುತ್ತಾ ಇದ್ದೇನೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗರಿಗಳು ಜಾಸ್ತಿ ಬಂದಾಗ ಅದನ್ನು ಉಳಿಸುವುದಕ್ಕೆ ನೈಂಟಿನಾಲ್ ಒಂದು ಕೆ ಜಿ ಹಾಗೂ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನೂರು ಗ್ರಾಮ್ ಹಾಗೆ ಪ್ಲಾನೋಫಿಕ್ಸ್ ಎಪ್ಪತ್ತೈದು ಎಂ ಎಲ್ ಹಾಗೂ ಫಲ್ವಿಕ್ ಆ್ಯಸಿಡ್ ಇನ್ನೂರು ಎಮ್ ಎಲ್ ಹಾಗೂ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಇದನ್ನು ಮಿಶ್ರಣ ಮಾಡಿ ಪ್ರತಿಯೊಂದು ಬಳ್ಳಿಗೆ ಎರಡರಿಂದ ಮೂರು ಲೀಟರಂತೆ ಸ್ಪ್ರೇ ಮಾಡಬೇಕು ತುಂಬ ಜೋರಾಗಿ ಮಳೆ ಇರುವ ಸಮಯದಲ್ಲಿ ಈ ಸ್ಪ್ರೇಯನ್ನು ಮಾಡಬಾರದು ಹಾಗೆಯೇ ಹುಳಗಳಿಂದ ರಕ್ಷಣೆ ಪಡೆಯಲು ನೀಮ್ ಆಯಿಲನ್ನು ಕೂಡ ಮಿಕ್ಸ್ ಮಾಡಬಹುದು ಅಜ ಡೈರೆಕ್ಟಿನ್ ಒನ್ ಪರ್ಸೆಂಟ್ ಇರುವ ನೀಮ್ ಆಯಿಲನ್ನು ಐನೂರು ಎಂ ಎಲ್ ಅಂತೆ ಒಂದು ಬ್ಯಾರಲ್ಲಿಗೆ ಮಿಶ್ರಣ ಮಾಡಬಹುದು ಅಥವಾ ಯಾವುದಾದರೂ ಇನ್ಸೆಕ್ಟಿಸೈಡ್ ಅಂದರೆ ಇಮಿಡಾಕ್ಲೋರೋಪಿಡ್ ಅಥವಾ ಫಿಪ್ರೋನಿಲ್ ಅನ್ನು ಕೂಡ ಆ್ಯಡ್ ಮಾಡಬಹುದು ಹಾಗೆಯೇ ಶಿಲೀಂಧ್ರನಾಶಕವನ್ನು ಕೂಡ ಆ್ಯಡ್ ಮಾಡಬಹುದು ಈ ಎಲ್ಲ ಕ್ರಮಗಳನ್ನು ಕೈಗೊಂಡರೆ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಹಾಗೂ ಹೆಚ್ಚಿನ ಲಾಭ ಉಂಟಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯ್ನ್ ಆಗಿ ಹಾಗೂ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು